ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಬಿಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ಪಟ್ಟಾಭಿರಾಮ್ ಸ್ನೇಹಿತರೆ ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ ವಿಷಯ ಬಂದು ಎಜುಕೇಶನ್ ಬಗ್ಗೆ ಇತ್ತೀಚೆಗೆ ನಾವು ನಮಗೆಲ್ಲ ಗೊತ್ತಿರೋ ಹಾಗೆ SSLC ಬೋರ್ಡ್ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ಅನೌನ್ಸ್ ಆಯ್ತು ಸೋ ನಮ್ಮ ವಿದ್ಯಾರ್ಥಿಗಳು ಯಾವುದಕ್ಕೆ ಯಾವ ಕೋರ್ಸ್ ಗೆ ಹೋದ್ರೆ ಉಪಯುಕ್ತವಾಗುತ್ತೆ ಮತ್ತೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಅವರಿಗೆ ಯಾವುದಕ್ಕೆ ಹೋದ್ರೆ ಹೆಂಗೆ ಏನು ಅನ್ನೋದು ಆಮೇಲೆ ಕೆಲವರು 10th ಪಾಸ್ ಆದಮೇಲೆ ಮುಂದಕ್ಕೆ ಓದಕಾಗದೇ ಇರುವಂತವರಿಗೆ ಏನೇನೆಲ್ಲ ಉಪಯೋಗಗಳಿದೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇದು ಎಜುಕೇಶನ್ ಗೆ ಸಂಬಂಧಪಟ್ಟಂತ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬಹಳ ಇಷ್ಟ ಆಗುತ್ತೆ ಸೋ ಅದಕ್ಕೂ ಮುನ್ನ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ಭೇಟಿ ಕೊಟ್ಟಿದ್ರೆ ನಿಮ್ಮ ಸಪೋರ್ಟ್ ನ ನಮಗೆ ಕೊಡಬೇಕು ಅದು ಹೇಗೆ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿದ್ರೆ ನಮಗೆ ನಿಮ್ಮ ಸಹಕಾರ ದೊರೆತಂತೆ ಹಾಗೇನೇ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದ್ರೆ ಪ್ರತಿ ಒಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಇದು 10th ಆದಮೇಲೆ ನಾವು PUC ಡಿಗ್ರಿ ಇದೆಲ್ಲ ಮುಗಿದ ಮೇಲೆ ಏನು ಮಾಡಬಹುದು ನಮ್ಮ ವಿದ್ಯಾರ್ಥಿಗಳು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ ನೋಡ್ತಾ ಇರಿ ಹಾಗಿದ್ರೆ ವಿಚಾರಕೋಣ SSLC ಮುಗಿದ ನಂತರ ಹಲವಾರು ಕೋರ್ಸ್ಗಳು ಸಿಗ್ತವೆ ಎಕ್ಸಾಮ್ಸ್ಗಳು ಸಿಗ್ತವೆ ಅದರ ಬಗ್ಗೆ ಮೊದಲನೇದಾಗಿ ಡಿಪ್ಲೊಮಾ ಇದು 3 ವರ್ಷದ ಕೋರ್ಸ್ ಆಗಿರುತ್ತೆ ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದು ಸೋ ನೀವು ಇಂಜಿನಿಯರಿಂಗ್ ಡಿಪ್ಲೊಮಾನ ತಗೊಂತ ಹೋಗ್ತು ಅಂತಂದ್ರೆ ಅದರಿಂದ ಡಿಪ್ಲೊಮಾ ಮುಗಿಸಿದ್ರೆ ನೀವು ಗವರ್ನಮೆಂಟ್ ಕಾಂಟ್ರಾಕ್ಟರ್ ಆಗಬಹುದು ಸಿವಿಲ್ ಮತ್ತೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಬಹುದು ಮತ್ತೆ ಅಸೋಸಿಯೇಟ್ ಮೆಂಬರ್ಶಿಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ಸ್ ಅಂತಂದ್ರೆ AMIE ಇದು ಒಂದು ಕೋರ್ಸ್ ಇದರಿಂದ ಮತ್ತೊಂದು ಅಂತಂದ್ರೆ ಇನ್ಸ್ಟಿಟ್ಯೂಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ಸ್ IETE ಸೋ ಇದು ಕೂಡ ಮಾಡ್ಕೊತಾ ಹೋಗಬಹುದು ನೆಕ್ಸ್ಟ್ ಇನ್ನ ನೀವು ಡಿಪ್ಲೊಮಾ ಮಾಡಾದ ಮೇಲೆ RTO ಇನ್ಸ್ಪೆಕ್ಟರ್ ಎಕ್ಸಾಮ್ ಕೂಡ ತಗೋಬಹುದು ಹಾಗೇನೇ ಮತ್ತೊಂದು 3 ವರ್ಷ ಕೋರ್ಸ್ ಡಿಪ್ಲೊಮಾ ಆದ ಮೇಲೆ ನೀವು ಮಾಡಬೇಕಾಗಿರಬಹುದು ಮರ್ಚೆಂಟ್ ನೇವಿ ಅಂತ ಒಂದು ಕೋರ್ಸ್ ಕೂಡ ಇದೆ ಸೋ ಇವಿಷ್ಟು ಮಾಡಾದ ಮೇಲೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಏನಪ್ಪಾ ಅಂತಂದ್ರೆ MPSC ಎಕ್ಸಾಮ್ಸ್ ತಗೊಂಬಹುದು ಹಾಗೆ UPSC ಎಕ್ಸಾಮ್ಸ್ ಕೂಡ ತಗೋಬಹುದು ಸೋ ಇದು ಬಂದು ಡಿಪ್ಲೊಮಾ ಮುಗಿಸಿದಂತ ವಿದ್ಯಾರ್ಥಿಗಳಿಗೆ SSLC ಆದ ಮೇಲೆ ಡಿಪ್ಲೊಮಾ ಮುಗಿಸಿದ್ರೆ ಏನೇನು ಲಾಭ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ನೆಕ್ಸ್ಟ್ ಸೆಕ್ಟರ್ ಅಂತಂದ್ರೆ ನೀವು LIC ಏಜೆಂಟ್ ಕೂಡ ಆಗಬಹುದು 10th ಪಾಸ್ ಆಗಿದ್ರೆ ಅದಕ್ಕೆ ನೀವು ಅರ್ಹರಾಗಿರ್ತೀರಿ LIC ಏಜೆಂಟ್ ಆಗಲಿಕ್ಕೆ ಮತ್ತೆ ನೆಕ್ಸ್ಟ್ ಆರ್ಮಿ ಅಥವಾ ನೇವಿ ಏರ್ ಫೋರ್ಸ್ ಅಂದ್ರೆ ಡಿಫೆನ್ಸ್ ಇದಕ್ಕೆ ಸೇರ್ಕೋಬಹುದು ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕೂಡ ಮಾಡಬಹುದು ಪೊಲೀಸ್ ಕಾನ್ಸ್ಟೇಬಲ್ ಏರ್ಮನ್ ನಾವಿಕ್ ಸೋಲ್ಜರ್ ಇಷ್ಟು ಕೂಡ ಮಾಡೋ ಸಾಧ್ಯತೆ ಇರುತ್ತೆ SSLC ಆದಮೇಲೆ ನೆಕ್ಸ್ಟ್ ಅದರಲ್ಲೇನೆ SSLC ಆದಮೇಲೆ ನೀವು 5 ವರ್ಷದ ಕೋರ್ಸ್ ಅಂದ್ರೆ 5 ಇಯರ್ಸ್ ಕೋರ್ಸ್ ತಗೋಬಹುದು ಫೈನ್ ಆರ್ಟ್ ಮತ್ತೆ ಕಮರ್ಷಿಯಲ್ ಆರ್ಟ್ ಡಿಪ್ಲೊಮಾ ಎಂಬ ಒಂದು ಕೋರ್ಸ್ ಅದು 5 ವರ್ಷದ ಕೋರ್ಸ್ ಇನ್ನು ನೆಕ್ಸ್ಟ್ 2 ವರ್ಷಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಇದು ಆರ್ಟ್ ಟೀಚರ್ ಡಿಪ್ಲೊಮಾ 2 ಇಯರ್ಸ್ ಕೋರ್ಸ್ ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಇರುತ್ತೆ ಆರ್ಟ್ ಟೀಚರ್ಗೆ ನೆಕ್ಸ್ಟ್ ಇನ್ನೊಂದು ಮತ್ತೊಂದು ಏನು ಅಂತಂದ್ರೆ SSLC ಆದಮೇಲೆ ITI ಮಾಡ್ಕೊಬಹುದು ಫಿಟ್ಟರು ವೆಲ್ಡರು ಮೆಕ್ಯಾನಿಸ್ಟು ಸ್ಟೆನೋಗ್ರಾಫರು ಡೀಸೆಲ್ ಮೆಕ್ಯಾನಿಕ್ ಮತ್ತು ಎಕ್ಸೆಟ್ರಾ ITI ನಲ್ಲಿ ಸುಮಾರು ಸೆಕ್ಟರ್ಗಳು ಇರ್ತವೆ ಅದೆಲ್ಲ ಮಾಡ್ಕೋತಾ ಹೋಗ್ಬೋದು ಇನ್ನು ನೆಕ್ಸ್ಟು ರೈಲ್ವೆ ಟಿಕೆಟ್ ಕಲೆಕ್ಟರ್ ಅಂತಂದ್ರೆ TC ಕಾಮರ್ಸ್ ಕ್ಲರ್ಕ್ ಎಕ್ಸಾಮ್ ಕೂಡ ತಗೊಬೋದು 10th ಆದಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ SSLC ಆದ ನಂತರ ಮುಂದಕ್ಕೆ ಓದಕ್ಕಾಗಲಿಲ್ಲ ಅಂತ ಪಕ್ಷದಲ್ಲಿ ನೀವು ಬ್ಯಾಂಕ್ ಇನ್ಶೂರೆನ್ಸ್ ಕ್ಲರಿಕಲ್ ಎಕ್ಸಾಮ್ ಅಂತ ಒಂದು ಬರುತ್ತೆ ಅದನ್ನ ಕೂಡ ತಗೋಬಹುದು ಇನ್ನು ಬೇರೆ ಬೇರೆ ಸರ್ಕಾರಿ ಕ್ಲರಿಕಲ್ ಜಾಬ್ಗಳನ್ನ ನೀವು ತಗೋಬಹುದು ಕ್ಲರಿಕಲ್ ಅಂತಂದ್ರೆ ನೋಡಿ 4th ಡಿವಿಷನ್ SDC ಬರುತ್ತೆ FDC ಬರುತ್ತೆ ಆಮೇಲೆ 3rd ಡಿವಿಷನ್ ಕ್ಲರ್ಕ್ ಬರುತ್ತೆ ಈ ಕ್ಲರ್ಕ್ ಎಕ್ಸಾಮ್ಸ್ ಎಲ್ಲ ತಗೋಬಹುದು ಅದು ನೆಕ್ಸ್ಟ್ ನಿಮಗೆ ಗವರ್ನಮೆಂಟ್ ಕ್ಲರ್ಕ್ ಆಗಿ ಕೂಡ ನೀವು ತಗೋಬಹುದು ಎಕ್ಸಾಮ್ಸ್ನ ನೆಕ್ಸ್ಟ್ ಇನ್ನು 2 ವರ್ಷದ ಡಿಪ್ಲೊಮಾ ಇನ್ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಈ ಕೋರ್ಸ್ ಕೂಡ ಇದೆ ಇದು 2 ವರ್ಷ ಅಂತೂ 6 ತಿಂಗಳು ಅಥವಾ 1 ವರ್ಷ ಇದು ಫಾಸ್ಟ್ ಟ್ರ್ಯಾಕ್ ಇರುತ್ತೆ ಬಿಲ್ಡಿಂಗ್ ಸೂಪರ್ವೈಸರ್ ಆಗಿ ನೀವು ಹೋಗಬಹುದು 6 ತಿಂಗಳು ಕೋರ್ಸ್ ಮಾಡ್ಕೊತ ಇನ್ನು ನೆಕ್ಸ್ಟ್ ಬಂದು ಇದು ಕೂಡ 6 ತಿಂಗಳಿಂದ 1 ವರ್ಷ ತಗೊಳ್ಳುತ್ತೆ ಡಿಪ್ಲೊಮಾ ಇನ್ ಫಾರ್ಮ್ ಮ್ಯಾನೇಜ್ಮೆಂಟ್ ಅಂದರೆ ಅನಿಮಲ್ ಹಸ್ಬೆಂಡ್ರಿ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ಬೋದು ಇದು 6 ತಿಂಗಳಿಂದ 1 ವರ್ಷದ ಕೋರ್ಸ್ ಇರುತ್ತೆ ಇನ್ನು 2 ವರ್ಷದ ಕೋರ್ಸ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಸರ್ಟಿಫಿಕೇಟ್ ಕೋರ್ಸ್ MLT ಈ ಕೋರ್ಸ್ ಕೂಡ ಮಾಡ್ಬೋದು 10th ಆಗಿದ ತಕ್ಷಣ ಮತ್ತು ಸಿಕ್ಕಾಬಟ್ಟೆ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ 2 ವರ್ಷದ 3 ವರ್ಷದ್ದು ಇಂಟೀರಿಯರ್ ಡಿಸೈನು ಸ್ಟೆನಾಗ್ರಫಿ
ಪ್ರೈವೇಟ್ ಸೆಕ್ರೆಟರಿ ಪ್ರಾಕ್ಟೀಸು, ಬ್ಯೂಟಿ ಕಲ್ಚರ್ ಆ್ಯಂಡ್ ಹೇರ್ ಡ್ರೆಸ್ಸಿಂಗು, ಗಾರ್ಮೆಂಟ್ ಟೆಕ್ನಾಲಜಿ, ಇಷ್ಟು ಡಿಪ್ಲೊಮೊಗಳಲ್ಲಿ ಬರುವಂತಹ ಈಗ ಹೊಸದಾಗಿ ತೊಗೊಂಡಿರುವಂಥ ಕೋರ್ಸ್ಗಳಿವೆಲ್ಲ ನಡೀತಾ ಇದ್ದಾವೆ ಆಲ್ರೆಡಿ. ಇನ್ನು MSc ಕೋರ್ಸ್ ಇದು ಕೂಡ ಮಾಡ್ಬೋದು. ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಎರಡು ಮೂರು ವರ್ಷದ ಕೋರ್ಸ್ಗಳಿವೆಲ್ಲ ನೀವು ಮಾಡ್ತಾ ಹೋಗ್ಬೋದು. ಆರು ತಿಂಗಳು ಒಂದು ವರ್ಷದ ಕೋರ್ಸ್ಗಳು ಕೂಡ ಇರುತ್ತೆ. ಸೊ ಕನ್ಫ್ಯೂಷನ್ ಬೇಡ, ಓದೋಕ್ಕಾಗದೇ ಇರೋರು ಕೂಡ ಇಷ್ಟಕ್ಕೆಲ್ಲ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗಿ ಬೇಕಾದ್ರೆ ಎಕ್ಸಾಮ್ಸ್ ತೊಗೋಬೋದು. ಗೌರ್ಮೆಂಟಲ್ಲೂ ನಿಮಗೆ ಕೆಲಸ ಸಿಕ್ಕತ್ತೆ, ಪ್ರೈವೇಟ್ ಸೆಕ್ಟರ್ಗಳಲ್ಲೂ ಕೆಲಸ ಸಿಕ್ಕತ್ತೆ. ಸೊ ಹತ್ತನೇ ತರಗತಿ ಉತ್ತೀರ್ಣರಾಗಿ ಅಥವಾ ತೇರ್ಗಡೆ ಹೊಂದಿದವ್ರಿಗೆ ಈ ಒಂದು ಇಷ್ಟು ಆಪ್ಷನ್ಸ್ ಇರ್ತವೆ. ನೀವಿಷ್ಟಕ್ಕೂ ಕೂಡ ಪ್ರಯತ್ನ ಪಡ್ಬೋದು. ಕನ್ಫ್ಯೂಷನ್ಸ್ ಬೇಡ, ನಿಧಾನಕ್ಕೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ನಂತರ, ಯಾಕಂತಂದರೆ ಇದು ನಿಮ್ಮ ಒಂದು ಘಟ್ಟ, ನಿಮ್ಮ ಫ್ಯೂಚರ್ನ ಒಂದು ಮೇಜರ್ ಸ್ಟೆಪ್ ಇದು. ಸೊ ಇದರಿಂದ ನೀವು ಡಿಸಿಷನ್ ತೊಗೊಂಡು ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಮಾತು ಕೇಳಿಕೊಂಡು ಇದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಡಿಸಿಷನಿಂದ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದಕ್ಕೆ 12th ಅಂದರೆ PUC ಮುಗಿದ ಮೇಲೆ ಏನೇನು ಕೋರ್ಸ್ಗಳು ತೊಗೋಬೋದು, ಯಾವ್ಯಾವ್ದ್ರಲ್ಲಿ ತೊಗೋಬೋದು, ಆರ್ಟ್ಸು, ಸೈನ್ಸು ಮತ್ತು ಕಾಮರ್ಸು, ಇಷ್ಟರಲ್ಲಿ ಆ ಸೆಕ್ಟರ್ಗಳಲ್ಲಿ ಬಹಳಷ್ಟು ಇದೆ, ಅದನ್ನು ಕೂಡ ಕೊಡ್ತಾ ಹೋಗ್ತೀನಿ, ಅದನ್ನು ಕೂಡ ನೋಡಿ. ಮತ್ತು ಅದಾದ ಮೇಲೆ BSc ಅಥವಾ ಡಿಗ್ರಿ, 12th ಪಾಸ್ ಔಟ್ ಆದಮೇಲೆ ಡಿಗ್ರಿನಲ್ಲಿ ಡಿಗ್ರಿ ತೊಗೊಂಡ್ಮೇಲೆ ಏನೇನು ಮಾಡ್ಬೋದು ಅದು ಕೂಡ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ವಿಡಿಯೋ ಬಗ್ಗೆ ಖಂಡಿತವಾಗಲೂ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು. ABC News ಕರ್ನಾಟಕ.